Hello friends, welcome back to my channel. Naan Asha. Ivat na nimge ee tara design hege hakadu anta helikortini. Adku munche neevu innu nan channel la subscribe madila andre dayavittu subscribe maadi. Hage pakkadalliro bell icon click madodrinda nan yavade video hakid takshana neevu modalu nodabodu. Bani nodana ee kuch hakad hege anta. Modalu nan ili 6 ele dara tagondidini. Hage darakke tudige knot hakondidini. ಆಮೇಲೆ ಈಗ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ 5 ಚೈನ್ಸ್ ಹಾಕೋಬೇಕು 5 ಚೈನ್ಸ್ ಹಾಕೊಂಡು ಅದು ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದಲ್ಲ ಆದಮೇಲೆ ಮತ್ತೆ 5 ಚೈನ್ಸ್ ಹಾಕ್ತಾ ಇದೀನಿ ಇದನ್ನ ಅಷ್ಟೇ ಎಲ್ಲಿಗೆ ಬರುತ್ತೋ ಅದನ್ನ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ನೀವು ಮುಂಚೆನೇ ಲಾಕ್ ಮಾಡ್ಕೊಂಡ್ರೆ ಒಂದ ತರ ಬಟ್ಟೆ ಶ್ರಿಂಕ್ ಆದಂಗ ಆಗುತ್ತೆ ಅದಕ್ಕೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈಗ ಎರಡು ಸಲ 5 ಚೈನ್ಸ್ ಲಾಕ್ ಆಗಿದೆ ಈಗ ನಾನು 6 ಚೈನ್ಸ್ ಹಾಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಸೇಮ್ ಅದೇ ತರ ನೋಡ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸ್ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈಗ 6 ಚೈನ್ಸ್ದು ಲಾಕ್ ಕಂಪ್ಲೀಟ್ ಆಗಿದೆ ಈಗ ನಾನು ಮತ್ತೆ 5 ಚೈನ್ಸ್ ಹಾಕೋತಾ ಇದ್ದೀನಿ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಈಗ ನಾನು 3 ಟೈಮ್ಸ್ 5 ಚೈನ್ ಹಾಕೊಂಡು ಲಾಕ್ ಮಾಡಿಕೊಂಡು ಅದಾದಮೇಲೆ 6 ಚೈನ್ಸ್ ಹಾಕೋತಾ ಇದ್ದೀನಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಸ್ಟಾರ್ಟಿಂಗ್ ಮಾತ್ರ 5 ಚೈನ್ಸ್ದು ಎರಡು ಸಲ ಮಾಡ್ಕೋಬೇಕು ನೆಕ್ಸ್ಟಿಂದ 5 ಚೈನ್ಸ್ದು 3 ಟೈಮ್ಸ್ ಮಾಡ್ತಾ ಲಾಕ್ ಮಾಡ್ತಾ ಹೋಗಬೇಕು ಇದೇ ನಿಮ್ಮದು ಬೇಸ್ ಲೈನ್ ಆಗುತ್ತೆ ಲೈನ್ ಈಗ ಕಂಪ್ಲೀಟ್ ಆಗಿದೆ ನಾನೀಗ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಈಗ ಮತ್ತೆ ಸ್ಟಾರ್ಟಿಂಗಿಂದ ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಳ್ಳೋದೆಲ್ಲ ಆದಮೇಲೆ ಒಂದ್ಸಲ ಸಿಂಗಲ್ ಕ್ರೋಷಿಯ ಹಾಕೊಳ್ಳಿ
ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಈಗ ಫೈವ್ ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ಫೈವ್ ಚೈನ್ಸ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಲಾಕ್ ಮಾಡ್ಕೊಳ್ಳೋದಾಗಿದೆ. ಈಗ ನಾನೀಗ ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಟ್ರಿಪಲ್ ಕ್ರೋಶೆ ಅಂದರೆ ನೀಡಲ್ ಮೇಲೆ ಎರಡು ಸಲ ದಾರ ತೊಗೋಬೇಕು, ತಗೊಂಡು ಎರಡನ್ನ ಒಂದು ಸಲ ತೆಗಿಬೇಕು, ಮತ್ತು ಎರಡನ್ನ ಒಂದು ಸಲ, ಇನ್ನೊಂದು ಸಲ ಎರಡನ್ನ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದಕ್ಕೆ ನಾವು ಟ್ರಿಪಲ್ ಕ್ರೋಶೆ ಅಂತ ಹೇಳ್ತೀವಿ. ಸೇಮ್ ನೆಕ್ಸ್ಟ್ಗೂ ಅದೇ ಥರ ಈ ಥರ ಎರಡು ಸಲ ದಾರ ತೊಗೊಂಡಿದ್ದೀನಿ. ಆಮೇಲೆ ಈ ಥರ ತೊಗೊಂಡಾಗ ನಾಲ್ಕಾಗತ್ತೆ, ಒಂದು ತಗೊಂಡು ಎರಡನ್ನ ತೆಗಿಬೇಕು, ಮತ್ತು ಒಂದು ತಗೊಂಡು ಎರಡನ್ನ ಹೊರಗೆ ತೆಗಿಬೇಕು, ಮತ್ತು ಸೇಮ್ ಅದೇ ಒಂದು ತಗೊಂಡು ಎರಡನ್ನ ಈ ಥರ ಹಿಂಗೆ ತೆಗೆದ್ರೆ ಇದಕ್ಕೆ ಟ್ರಿಪಲ್ ಕ್ರೋಶೆ ಅಂತ ಹೇಳ್ತೀವಿ. ಇದೇ ಥರ ನೀವು ಸಿಕ್ಸ್ ಚೈನ್ ಗ್ಯಾಪಲ್ಲಿ 14 ಟ್ರಿಪಲ್ ಕ್ರೋಶೆ ಮಾಡಬೇಕಾಗತ್ತೆ. ನೋಡಿ ಈಗ ಟ್ರಿಪಲ್ ಕ್ರೋಶೆ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಫೈವ್ ಚೈನ್ಸ್ ಗ್ಯಾಪಲ್ಲಿ ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಮತ್ತೆ ಫೈವ್ ಚೈನ್ಸ್ ಹಾಕೋಬೇಕು. ಫೈವ್ ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ಫೈವ್ ಚೈನ್ಸ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ನೀವು ಟ್ರಿಪಲ್ ಕ್ರೋಶೆ ಹಾಕೋಕ್ಕೆ ಶುರು ಮಾಡಬೇಕಾಗತ್ತೆ. ಸಿಕ್ಸ್ ಚೈನ್ಸ್ ಎಲ್ಲೆಲ್ಲಿರುತ್ತೋ ಅಲ್ಲಲ್ಲಿಗೆ ನಮ್ಮದು ಆರ್ಚ್ ಬರುತ್ತೆ. ಈ ಆರ್ಚ್ಗೆ ನಾನು ಈ ಸಲ ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಸೊ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ, ಈ ಸ್ಟೆಪ್ ಪೂರ್ತಿ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ.
ನೋಡಿ ನಾನು ಎರಡು ಆರ್ಚ್ ಬರೋ ಥರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಪಿಂಕ್ ಕಲರ್ ದಾರ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಸೇಮ್ ಹಂಗೆ ತುದಿಗೆ ನಾಟ್ ಹಾಕ್ಕೊಂಡು ಮೊದಲಿಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಫೈವ್ ಚೈನ್ಸ್ದು ಮೊದಲಿಗೆ ಏನು ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನಾವು ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗಬೇಕು. ಈಗ ಆರ್ಚ್ ಇನ್ನೇನು ಹತ್ತಿರಕ್ಕೆ ಬಂದ ತಕ್ಷಣ ನಾವು ಡಬಲ್ ಕ್ರೋಷೆ ಹಾಕಬೇಕಾಗತ್ತೆ. ನಾನು ಡಬಲ್ ಕ್ರೋಷೆ ಜೊತೆಗೆ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಸ್ಮಾಲ್ ಬೀಡ್ಸ್ ಹಾಕ್ತಾ ಇದ್ದೀನಿ. ಫಸ್ಟ್ಗೆ ಡಬಲ್ ಕ್ರೋಷೆ ಹಾಕೋಕ್ಕೂ ಮುಂಚೆ ಫಸ್ಟ್ ಒಂದು ಬೀಡ್ನ ಹಾಕೋತಾ ಇದ್ದೀನಿ. ಈಗ ನಾವು ಡಬಲ್ ಕ್ರೋಷೆ ಹಾಕೋಬೇಕು. ಅದು ಎಲ್ಲಿ ಹಾಕೋಬೇಕು ಅಂತಂದರೆ ಎರಡು ಟ್ರಿಪಲ್ ಕ್ರೋಷೆ ಇರುತ್ತಲ್ಲ ಅದ್ರ ಮಿಡ್ಲಲ್ಲಿ ಒಂಥರ ಗ್ಯಾಪ್ ಇರುತ್ತೆ ಅಲ್ಲಿಗೆ ಡಬಲ್ ಕ್ರೋಷೆ ಹಾಕೋಬೇಕು. ಈ ಸ್ಟೆಪ್ಪಲ್ಲಿ ಒಂದು ಡಬಲ್ ಕ್ರೋಷೆ ಆದ ತಕ್ಷಣ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೋಬೇಕು. ಇದೇ ಥರ ಫುಲ್ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಸೇಮ್ ಒಂದೊಂದು ಮಣಿ ಹಾಕೊಳ್ತಾ ಡಬಲ್ ಕ್ರೋಷೆ ಹಾಕೋತಾ ಹೋಗಿ.
ನೋಡಿ ಈಗ ಆರ್ಚ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಮನಿ ಜೊತೆಗೆ ಡಬಲ್ ಕ್ರೋಷೆ ಹಾಕಿ ಈಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಒಂದು 3 ಚೈನ್ಸ್ ಹಾಕೋಬೇಕು. ಅಷ್ಟೊತ್ತಿಗೆ ನಿಮಗೆ ನೆಕ್ಸ್ಟ್ ಆರ್ಚ್ ಸಿಗುತ್ತೆ. ಮತ್ತು ಸೇಮ್ ನೆಕ್ಸ್ಟ್ ಆರ್ಚ್ಗೂ ಅಷ್ಟೇ, ಇದೇ ಥರ ಡಬಲ್ ಕ್ರೋಷೆ ಜೊತೆಗೆ ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊಂಡು ಹೋಗೋದು. ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.